रामकृष्णं जगद्गुरुं पादपद्मे तयो श्रुत्वा प्रणमामिरमूढं रत्नाकराद्भुतपदां हिमालयकिरीटिनीं ब्रह्मराजश्रीरत्नाढ्यं वंदे भारतमातरं। वेदिके मेले आसीनरागिरुवंथ पूजनीय दिव्यत्रयरिगे भारतीय हृदय सम्राट नेच्चिन सैनिक अण्णंदिरिगे गण्यरिगे ಇಲ್ಲೆಲ್ಲದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ। ನನ್ನ ನೆಚ್ಚಿನ ಬಂಧುಗಳೇ, ಅನೇಕ ಬಾರಿ ಸೈನಿಕರ ವಿಚಾರ ಬಂದಾಗ ಕೆಎಂ ಕಾರ್ಯಪ್ಪ ಅವರು ಬರೆದಂತ ಒಂದು ಮಾತು ನೆನಪಾಗುತ್ತೆ। ಕೆಎಂ ಕಾರ್ಯಪ್ಪ ಅವರು 1971 ರ ಇಂಡೋ ಪಾಕ್ ವಾರ್ ಸಮಯದಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಆಗಿನ ಭಾರತ ಸೇನೆಯ ದಂಡನಾಯಕರಾಗಿದ್ದಂತ ಫೀಲ್ಡ್ ಮಾರ್ಷಲ್ ಮಣಿಕ್ ಶಾ ಅವರಿಗೆ ಕೆಎಂ ಕಾರ್ಯಪ್ಪ ಅವರು ಒಂದು ಪತ್ರ ಬರೆದಿದ್ದಾರೆ। ಆ ಪತ್ರದಲ್ಲಿ ಅತ್ಯಂತ ಸುಂದರವಾಗಿ ಉಲ್ಲೇಖ ಮಾಡುತ್ತಾರೆ ಭಾರತದ ಮನಸ್ಥಿತಿ ಅಂತದ್ದು ಅಂತ। ಅವರು ಹೇಳ್ತಾರೆ, ದಿ ಟೈಮ್ಸ್ ಆಫ್ ವಾರ್ ಅಂಡ್ ನಾಟ್ ಬಿಫೋರ್ ಗಾಡ್ ಇಸ್ ಸೋಲ್ಜರ್ಸ್ ಆಲ್ ಅಲೋನ್ ವೆನ್ ವಾಟ್ಸ್ ಆರ್ ಓವರ್ ಅಂಡ್ ಎವ್ರಿಥಿಂಗ್ ಇಸ್ ರೈಟನ್ ಗಾಡ್ ಇಸ್ ಫರ್ಗಾಟನ್ ಅಂಡ್ ಸೋಲ್ಜರ್ಸ್ ಆರ್ ಸ್ಲೈಟೆಡ್ ಅಂತ। ಅದರ ಅರ್ಥ, ಸಂಕಟ ಬಂದಾಗ ವೆಂಕಟರಮಣ ನಮ್ಮ ದೇಶದ ಜನರಿಗೆ ನೆನಪಾಗ್ತಾರೆ, ಯುದ್ಧ ಬಂದಾಗ ಯೋಧರು ನೆನಪಾಗ್ತಾರೆ, ಯುದ್ಧ ಮುಗಿದು ಸಂಕಟ ಕಳೆದ ಮೇಲೆ ನೆನಪಿಸಿಕೊಳ್ಳಿಕ್ಕೆ ಯೋಧರು ಬೇಡ, ಆರಾಧಿಸಲಿಕ್ಕೆ ವೆಂಕಟರಮಣನೂ ಬೇಡ ನಮ್ಮ ಭಾರತೀಯರಿಗೆ ಅಂತ ಭಾರತೀಯರ ಮನಸ್ಥಿತಿ ಇದು ಅಂತ ಅತ್ಯಂತ ನೋವಿನಿಂದ ಬರೆದಂತ ಪತ್ರ ಅದು। ಆದರೆ ನೆನಪಿರಲಿ, ಅಕಸ್ಮಾತ್ ಕೆಎಂ ಕಾರ್ಯಪ್ಪ ಅವರು ಇವತ್ತಿನ ದಿನ ಬದುಕಿದ್ದಿದ್ರೆ ಖಂಡಿತವಾಗ್ಲೂ ಆ ಮಾತನ್ನ ಹೇಳ್ತಾ ಇರಲಿಲ್ಲ, ಯಾಕಂದ್ರೆ ಆ ಸಮಯದಲ್ಲಿ ಖಂಡಿತವಾಗ್ಲೂ ಭಾರತೀಯರ ಮನಸ್ಥಿತಿ ಆ ರೀತಿ ಇತ್ತು। ಆದರೆ ಈಗ ಭಾರತೀಯರು ಬದಲಾಗಿದ್ದಾರೆ, ಯಾಕಂದ್ರೆ ಈಗ ಭಾರತೀಯರಿಗೆ ತಮ್ಮ ಸೈನಿಕರನ್ನ ಯೋಧರನ್ನ ನೆನಪಿಸಿಕೊಳ್ಳಬೇಕು ಅಂದ್ರೆ ಯುದ್ಧ ಬೇಕು ಅನ್ನೋ ಅವಶ್ಯಕತೆ ಇಲ್ಲ। ಒಬ್ಬ ಸೈನಿಕರು 17 ವರ್ಷಗಳ ಕಾಲ ಗಡಿಯನ್ನ ಕಾದು ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಿ ವಾಪಸ್ ಊರಿಗೆ ಬರ್ತಾ ಇದ್ದಾರೆ ಅಂದ್ರೆ ಇಡೀ ಊರು ಹಬ್ಬದಂತೆ ಅವರನ್ನ ಸ್ವಾಗತಿಸುತ್ತಲ್ಲ, ಭಾರತೀಯರ ಮನಸ್ಥಿತಿ ಎಷ್ಟು ಅದ್ಭುತವಾಗಿದೆ ಅಂತ ಈ ಕಾರಣಕ್ಕೆ ಬಹಳ ಹೆಮ್ಮೆ ಆಗುತ್ತೆ। ನನ್ನ ನೆಚ್ಚಿನ ಬಂಧುಗಳೇ, ಸೈನಿಕರ ವಿಚಾರ ಬಂದಾಗ ಅನೇಕ ಬಾರಿ ಸೈನಿಕರನ್ನ ನೆನಪಿಸಿಕೊಳ್ಬೇಕಾದ್ರೆ ನಾವು ಹೇಳ್ತೀವಿ ಭಾರತೀಯರ ಹೃದಯ ಸಾಮ್ರಾಟ ನಮ್ಮ ಸೈನಿಕರು ಅಂತ, ಸುಮ್ಮನೆ ಹೇಳಿದ್ದಲ್ಲ ಅಂತ। ಯಾತಕ್ಕೋಸ್ಕರ ಅಂದ್ರೆ ಯೋಚನೆ ಮಾಡಿ, ನಮ್ಮ ಸೈನಿಕರು ಈ ದೇಶಕ್ಕೋಸ್ಕರ ಹೋರಾಡುವಂತ ಸಂದರ್ಭದಲ್ಲಿ ಅವರ ಮನೋಭಾವ ಯಾವ ರೀತಿ ಇರುತ್ತೆ ಅಂತ ಅಣ್ಣನ ಹತ್ರ ಆಗಲೇ ಕೇಳ್ತಾ ಇದ್ದೆ ನಾನು, ಅಣ್ಣ ಎಲ್ಲೆಲ್ಲಿ ನಿಮ್ಮ ಡ್ಯೂಟಿಯನ್ನ ಮುಗಿಸ್ಕೊ ಬಂದಿದ್ದೀರಾ ಅಂತ। ನೆನಪಿರ್ಲಿ, ಈ ದೇಶದ ಸೈನಿಕರು ಕೇವಲ ತಾಯಿ ಭಾರತಾಂಬೆಯನ್ನ ಸೇವೆ ಮಾಡೋದು ಅಷ್ಟೇ ಅಲ್ಲದೆ, ಭಾರತೀಯರನ್ನ ರಕ್ಷಿಸೋದು ಅಷ್ಟೇ ಅಲ್ಲದೆ, ಯಾವ ದೇಶಕ್ಕೆ ತಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ ಆಗೋದಿಲ್ವೋ ಆ ದೇಶಕ್ಕೆ ಹೋಗಿ ಉಚಿತವಾಗಿ ಅಲ್ಲಿ ಸೇವೆಯನ್ನ ಸಲ್ಲಿಸಿ ವಾಪಸ್ ಭಾರತಾಂಬೆ ಸೇವೆಗೆ ಬರ್ತಾರಲ್ಲ, ನಮ್ಮ ಸೈನಿಕರಲ್ಲಿರುವಂತ ತ್ಯಾಗದ ಸೇವೆಯ ಮನೋಭಾವನೆ ಆ ಪರಿಯಲ್ಲಿದೆ ಅಂತ। ನಮ್ಮ ಸೈನಿಕರು ಈ ದೇಶಕ್ಕೋಸ್ಕರ ಹೋರಾಡ್ತಾ ಇರಬೇಕಾದ್ರೆ, ಈ ದೇಶಕ್ಕಂತ ಪ್ರಾಣವನ್ನು ಕೊಡ್ತಾ ಇರಬೇಕಾದ್ರೆ ಅವರಲ್ಲಿರುವಂತ ದೇಶಪ್ರೇಮ ಇರುತ್ತಲ್ಲ, ನಾನು ಅನೇಕ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ ಅವರಲ್ಲಿ ಬರುವಂತ ದೇಶಪ್ರೇಮ ಎಲ್ಲಿಂದ ಬರುತ್ತೆ, ಈ ಭಾವನೆ ಎಲ್ಲಿಂದ ಬರುತ್ತೆ ಅಂತ। ಯಾಕಂದ್ರೆ ಖಂಡಿತವಾಗ್ಲೂ ಇಲ್ಲಿ ಕೂತಿರುವಂತ ಪ್ರೇಮ ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ದೇಶಪ್ರೇಮ ಇದೆ, ಆದ್ರೆ ನಮ್ಮನ್ನೆಲ್ಲ ಮೀರಿದಂತ 100 ಮಟ್ಟರ ಹೆಚ್ಚಿನ ದೇಶಪ್ರೇಮ ಅವರಲ್ಲಿ ಹೇಗೆ ಬರುತ್ತೆ ಅಂತ। ನಾನು ಇದನ್ನ ಒಬ್ಬ ಸೈನಿಕ ಅಣ್ಣನ ಹತ್ರ ಕೇಳ್ತಾ ಇದ್ದೆ, ಆಗ ಅವ್ರು ಹೇಳಿದ್ರು, ದೊಡ್ಡ ಕೆಲಸ ಏನಿಲ್ಲ ಪುಟ್ಟ, ನಾವು ನಮ್ಮ ಟ್ರೈನಿಂಗ್ ನ ಸಮಯದಲ್ಲಿ ಮಾರ್ಚ್ ಪಾಸ್ಟ್ ಮಾಡ್ತೀವಲ್ಲ, ಆಗ ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ಸಾಮಾನ್ಯ ಶಾಲಾ ಕಾಲೇಜುಗಳಲ್ಲಿ ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ನೀವು ಹೇಳಿದ್ರೆ ಲೆಫ್ಟ್ ರೈಟ್ ಅಂತ, ಆದ್ರೆ ನಾವು ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ಲೆಫ್ಟ್ ರೈಟ್ ಅನ್ನೋದಿಲ್ಲ, ನಮ್ದೊಂದು ಘೋಷವಾಕ್ಯ ಇರುತ್ತೆ, ಆ ಘೋಷವಾಕ್ಯ ಏನು ಅಂತ ಕೇಳಿದ್ರೆ ಜಾನ್ ಬಿದೆಂಗೆ ಖೂನ್ ಬಿದೆಂಗೆ ದೇಶ್ ಕಿ ಮಿಟ್ಟಿ ಕಬೀನಾ ದೇಂಗೆ ಅಂತ। ಅಂದ್ರೆ ನಾವು ನಮ್ಮ ರಕ್ತವನ್ನ ಕೊಡ್ತೀವಿ, ಜೀವವನ್ನ ಕೊಡ್ತೀವಿ, ಭಾರತದ ಮಣ್ಣನ್ನು ಮಾತ್ರ ಎಂದಿಗೂ ಕೊಡೋದಿಲ್ಲ ಅಂತ ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ಹೇಳುವಂತ ಘೋಷವಾಕ್ಯ ಎಂತದ್ದು ಅಂತ। ನಾವಿವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಸಾಮಾನ್ಯ ಕಾರ್ಯಕ್ರಮಕ್ಕಲ್ಲ ಅಂತ ನೆನಪಿರಲಿ, ನಾವೆಲ್ಲ ಇಲ್ಲಿ ಸೇರಿರೋದು ಭಾರತೀಯ ಸೇನೆಯನ್ನ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವಂತ ಒಬ್ಬ ಸೈನಿಕರನ್ನ ಸ್ವಾಗತಿಸ್ಲಿಕ್ಕೆ ಅಂತ। ಏನಕ್ಕೆ ಭಾರತೀಯ ಸೇನೆ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಕಾಣಿಸುತ್ತೆ ಅಂದ್ರೆ, ನೆನಪಿರಲಿ, ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಕಳೆದ 7 ದಶಕಗಳಿಂದ ಭಾರತೀಯ ಸೇನೆ ಎಂದಿಗೂ ಭಾರತವನ್ನ ಸೋಲಿಸಿಲ್ಲ। ಈ ದೇಶದಲ್ಲಿರುವಂತ ಅನೇಕ ಕ್ಷೇತ್ರಗಳು ಭಾರತವನ್ನ ಎಲ್ಲೋ ಒಂದು ಹಂತದಲ್ಲಿ ಸೋಲಿಸಿದೆ। ಈ ದೇಶದಲ್ಲಿ ಒಮ್ಮೊಮ್ಮೆ ವಿಜ್ಞಾನ ಸೋತಿದೆ, ಈ ದೇಶದಲ್ಲಿ ಒಮ್ಮೊಮ್ಮೆ ಮೆಡಿಕಲ್ ಸೋತಿದೆ, ಈ ದೇಶದಲ್ಲಿ ಒಮ್ಮೊಮ್ಮೆ ಇಂಜಿನಿಯರ್ಗಳು ಸೋತಿರ್ಬೋದು, ಆದ್ರೆ ಸೇನೆ ಎಂದಿಗೂ ಭಾರತವನ್ನ ಸೋಲಿಸಿಲ್ಲ। ಯಾಕಂದ್ರೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುವಂತ ಯಾರೊಬ್ಬ ಸೈನಿಕರು ಕೂಡ ತಮ್ಮ ಕೆಲಸವನ್ನ ನನ್ನ ಕಾರ್ಯ ಅಂತ ನೋಡೋದಿಲ್ಲ, ಬದಲಾಗಿ ಅದೊಂದು ಭಾವನೆ ಅಂತ ನೋಡ್ತಾರೆ।
ಇದೇ ಕಾರಣಕ್ಕೆ ಸುಶೀಲ್ ಕುಮಾರ್ ದುಬೆ ಅವರು ಒಮ್ಮೆ ಹೇಳ್ತಾರೆ ಸೈನಿಕರು ಅವರು ಅವರು ಹೇಳ್ತಾರೆ ಟೂ ಸ್ಟಾರ್ಸ್ ಆರ್ ಮೈ ಶೋಲ್ಡರ್ಸ್ ಆರ್ ಬೆಟರ್ ದನ್ ದ ಮಿಲಿಯನ್ಸ್ ಇನ್ ದ ಸ್ಕೈ ಅಂತ ಅಂದ್ರೆ ನನ್ನ ಹೆಗಲ ಮೇಲಿರುವಂತ ಈ ಎರಡು ನಕ್ಷತ್ರಗಳು ಆಕಾಶದಲ್ಲಿರುವಂತ ಕೋಟ್ಯಾಂತರ ನಕ್ಷತ್ರಗಳಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ ಅಂತ ಸುಶೀಲ್ ಕುಮಾರ್ ದುಬೆ ಸೈನಿಕರು ಹೇಳ್ತಾರೆ ನಮ್ಮ ಸೈನಿಕರು ಏನಕ್ಕೆ ಬೇರೆಲ್ಲ ದೇಶದ ಸೈನಿಕರಿಗಿಂತ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ಕಾಣಿಸ್ತಾ ಅಂದ್ರೆ ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ ಈ ದೇಶದ ಸೈನಿಕರು ಮಾಡುವಂತ ಕೆಲಸ ಸಾಮಾನ್ಯವಾದದ್ದಲ್ಲ ಅಂತ ಯಾಕಂದ್ರೆ ಬೇರೆಲ್ಲ ದೇಶದ ಸೈನಿಕರು ಅವರು ಯುದ್ಧ ಮಾಡೋದ್ರೂ ಕೂಡ ಒಂದು ಸಮತಟ್ಟು ಭೂಮಿಯಲ್ಲಿ ಅವರ ಯುದ್ಧ ನಡೆಯುತ್ತೆ ಆದ್ರೆ ನಮ್ಮ ಸೈನಿಕರು ಯುದ್ಧ ಮಾಡೋದು ಬಿಡಿ ಸೇವೆ ಸಲ್ಲಿಸೋದು ಕೂಡ ಸಮತಟ್ಟು ಭೂಮಿಯಲ್ಲಲ್ಲ ಯಾವುದೋ ಗುಡ್ಡಗಳಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಸಾಮಾನ್ಯ ಗುಡ್ಡಗಳಲ್ಲ ಎಂತೆಂತ ಗುಡ್ಡಗಳು ಗೊತ್ತೆ 10 15 ಸಾವಿರ ಎತ್ತರದ ಗುಡ್ಡಗಳು ನಡುವೆ ಒಂದು ಪುಟ್ಟ ರಸ್ತೆ ಕೆಳಗೆ ನೋಡಿದ್ರೆ ಇನ್ನೊಂದು 10 15 ಸಾವಿರ ಆಳದ ಪ್ರಪಾತ ಆ ಗುಡ್ಡಗಳಲ್ಲಿ ಟೆಂಪರೇಚರ್ ಅಷ್ಟು ಸಾಮಾನ್ಯವಾಗಿರೋದಿಲ್ಲ ಅಲ್ಲಿನ ಪ್ರಕೃತಿಯ ವಿರುದ್ಧ ಅಲ್ಲಿನ ಪರಿಸ್ಥಿತಿಯ ವಿರುದ್ಧ ಅವರ ಆರೋಗ್ಯದ ವಿರುದ್ಧ ಅವರ ದೇಹದ ವಿರುದ್ಧ ತಾನೇ ಕುತ್ತು ಹೋರಾಟ ಮಾಡ್ತಾ ಇರ್ತಾರೆ ಅದರ ಜೊತೆ ಎದುರುಗಡೆ ಇರುವಂತ ಶತ್ರುಗಳ ವಿರುದ್ಧವಾಗಿ ಹೋರಾಟ ಮಾಡೋದು ಆ ಸಂದರ್ಭದಲ್ಲಿ ಯಾರು ಇಲ್ಲಿಂದ ದಾಳಿ ಮಾಡ್ತಾರೆ ಅನ್ನೋ ಕಲ್ಪನೆ ಇರೋದಿಲ್ಲ ಅದಲ್ಲೋ ಮಂಜು ಗುಡ್ಡಗಳ ಮಧ್ಯದಲ್ಲಿ ನಿಂತುಕೊಂಡು ಪಾಕಿಸ್ತಾನಿಯರಲ್ಲಿಂದನೂ ಗುಂಡಾರಿಸ್ತಾರೆ ಇನ್ನೆಲ್ಲೋ ಚೀನಾದ ಸೈನಿಕರು ಕಾಡು ಗುಡ್ಡಗಳ ಮಧ್ಯದಲ್ಲಿ ನಿಂತುಕೊಂಡು ದಾಳಿ ಮಾಡ್ತಾರೆ ಈ ಎಲ್ಲಾ ದಾಳಿಗಳನ್ನ ಕಳೆದ 7 ದಶಕಗಳ ಕಾಲ ಸಮರ್ಥವಾಗಿ ನಿಭಾಯಿಸಿಕೊ ಬಂದಿರೋರು ನಮ್ಮ ಸೈನಿಕರು ಅಂತ ಈ ದೇಶದ ಮೇಲೆ ಆದಂತ ಈ 1.5 ಸಾವಿರ ವರ್ಷಗಳ ಆಕ್ರಮಣ ಏನಿದೆಲ್ಲ ನೆನಪಿರಲಿ ಈ 1 ಸಾವಿರ ವರ್ಷದಲ್ಲಿ ನಮ್ಮ ಮೇಲೆ ದಾಳಿ ಮಾಡಿದವರು ಒಬ್ಬರಲ್ಲ ಇಬ್ಬರಲ್ಲ ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಣರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದಾಗ ಈ ಎಲ್ಲಾ ದಾಳಿಗಳನ್ನ ಸಮರ್ಥವಾಗಿ ಅತ್ಯಂತ ದೃಢತೆಯಿಂದ ನಿರ್ಭಯದಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಿಭಾಯಿಸಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಂತಿಮ ಜಯದ ತನಕ ಹೋರಾಡಿ ವಜ್ರದ ತಟ್ಟೆಯಲ್ಲಿ ಸ್ವತಂತ್ರದ ಉಡುಗೊರೆಯನ್ನ ಈ ದೇಶಕ್ಕೆ ನಮ್ಮ ಸ್ವತಂತ್ರ ಹೋರಾಟಗಾರರು ಕೊಟ್ಟವರು ಆ ಸ್ವತಂತ್ರದ ಉಡುಗೊರೆಯನ್ನ ಕಳೆದ 7 ದಶಕಗಳಿಂದ ಕೊಂಚವೂ ಕೂದಲು ಕೊಂಕದಂತೆ ನೋಡಿಕೊಂಡು ಕಾಯ್ಕೊಂಡು ಬಂದಿರೋರು ನಮ್ಮ ಸೈನಿಕರು ಅಂತ 1948ರ ಮೊದಲೇ ಭಾರತದ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತಂತ ಭಾರತದ ಪ್ರಪ್ರಥಮ ಯೋಧ ಸೋಮನಾಥ್ ಶರ್ಮಾರಿಂದ ಹಿಡಿದು ಮೊನ್ನೆ ಛತ್ತೀಸ್ಗಢನಲ್ಲಿ 22 ಸೈನಿಕರು ಯಾರು ತಿರ್ಕೊಂಡ್ರು ಈ ದೇಶಕ್ಕೋಸ್ಕರ ಅವರಲ್ಲಿದ್ದಂತ ಕೋಬ್ರಾ ಕಮಾಂಡೋ ಆದಂತ ದಿಲೀಪ್ ಕುಮಾರ್ ಸಿಂಗ್ರವರೆಗೂ ಈ ದೇಶಕ್ಕೆ ಬಲಿದಾನಗೈದಂತ ಹುತಾತ್ಮ ವೀರರ ಬಲಿದಾನ ಪರಂಪರೆ ಈ ದೇಶಕ್ಕಿದೆ ಅಂತ ನೆನಪಿರಲಿ ಈ ಎಲ್ಲಾ ಸೈನಿಕರನ್ನ ನಾವು ನೆನಪಿಸ್ಕೊಳ್ಬೇಕು ಅಂತ ನನ್ನ ನೆಚ್ಚಿನ ಬಂಧುಗಳೇ ಈ ಸೈನಿಕರನ್ನ ನೆನಪಿಸ್ಕೊಳ್ಬೇಕಾದ್ರೆ ಒಂದು ಮಾತು ನಮ್ಮ ತಲೆನಲ್ಲಿರಬೇಕು ಏನು ಅಂದ್ರೆ ಈ ಸೈನಿಕರಲ್ಲೋ ಸೇವೆ ಸಲ್ಲಿಸ್ತಾರದು ಕೇವಲ ತಮ್ಮ ಕುಟುಂಬಕ್ಕಲ್ಲ ತಾವು ಎಂದಿಗೂ ಭೇಟಿಯ ಮಾಡದಂತ ಕೊಟ್ಟೆಂದರ ಭಾರತರಿಗೋಸ್ಕರ ಅಂತ ಈ ದೇಶದ ಸೈನಿಕರು ಹೇಳ್ತಾರೆ ವಿ ಲವ್ ಟು ಡೈ ಫಾರ್ ಯು ನಮಗ್ ನಿಮಗೋಸ್ಕರ ಪ್ರಾಣ ಬಿಡ್ಲಿಕ್ಕೆ ಬಹಳ ಪ್ರೀತಿ ಆದ್ರೆ ಭಗವಂತ ಮೋಸ ಮಾಡಿಬಿಟ್ಟಿದ್ದಾನೆ ಕೊಟ್ಟಿರೋದು ಒಂದೇ ಒಂದು ಪ್ರಾಣ ಮತ್ತೊಂದು ಪ್ರಾಣ ಕೊಟ್ಟಿದ್ರೆ ಆ ಪ್ರಾಣವನ್ನು ಭಾರತೀಯರಿಗೆ ಅರ್ಪಿಸ್ತಾ ಇದ್ವಿ ಅಂತ ಹೇಳ್ತಾರಲ್ಲ ದೇಶಪ್ರೇಮ ಅಂತ ಬರೀ ಯೋಚನೆ ಮಾಡಿ ಸೈನಿಕರು ತಮ್ಮ ಬಂದ ಸಂಬಂಧ ಕುಟುಂಬ ಎಲ್ಲವನ್ನ ತೆರೆದು ನಮಗೋಸ್ಕರ ನಿಮಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಆ ಗಡಿನಲ್ಲಿ ಸಿದ್ಧರಾಗ್ತಾರಲ್ಲ ನಮ್ಮ ಸೈನಿಕರು ಈ ದೇಶಕ್ಕೋಸ್ಕರ ಪ್ರಾಣ ಕೊಡುವಂತ ಸಂದರ್ಭದಲ್ಲಿ ಅವ್ರಿಗವ್ರ ಮನ್ನಲ್ಲಿರುವಂತ ತಂದೆಯ ನೆನಪಾಗೋದಿಲ್ವಾ ಆಲಂಗಿಸುವಂತ ಅಕ್ಕನ ನೆನಪಾಗೋದಿಲ್ವಾ ಪ್ರೀತಿಯಿಂದ ಮುತ್ತಿಕ್ಕುವಂತ ಮಗಳ ನೆನಪಾಗೋದಿಲ್ವಾ ಅಣ್ಣ ಬರ್ತಾನೆ ಅಂತ ಕಾಯ್ತಾ ಇರುವಂತ ತಂಗಿಯ ಮನೆ ನೆನಪಾಗೋದಿಲ್ವಾ ಮನೆಗೆ ಹೋದಾಗ ಅಕ್ಕರೆಯಿಂದ ನೋಡ್ಕೊಳ್ಳುವಂತ ಅಣ್ಣನ ನೆನಪಾಗೋದಿಲ್ವಾ ತುಂಟಾಟ ಮಾಡುವಂತ ತಪ್ಪನ ನೆನಪಾಗೋದಿಲ್ವಾ ತನ್ನ ಮಗುವೇ ಸರ್ವಸ್ವ ಅಂತ ಬದುಕ್ತಾ ಇರುವಂತ ತಾಯಿಯ ಮಗ ಕಣ್ಣು ಮುಂದೆ ಬರೋದಿಲ್ವಾ ಇಷ್ಟೆಲ್ಲ ಬಂದ್ರು ಕೂಡ ತಮ್ಮ ಕುಟುಂಬವನ್ನ ತಮ್ಮ ಭಾವನೆಗಳನ್ನ ತಮ್ಮ ಆಕಾಂಕ್ಷೆಗಳನ್ನೆಲ್ಲ ಮನೆಯಲ್ಲಿ ಬುತ್ತಿಯಲ್ಲಿ ಕಟ್ಟಿಟ್ಟು ತಾವೆಂದೂ ಭೇಟಿಯಾಗದಂತ 130 ಕೋಟಿ ಭಾರತೀಯರಿಗೋಸ್ಕರ ಜೀವವನ್ನ ಕೊಡ್ಲಿಕ್ಕೆ ಗಡಿನಲ್ಲಿ ಸಿದ್ಧರಾಗಿ ನಿಲ್ತಾರಲ್ಲ ಭಾರತದ ಸೈನಿಕರಲ್ಲಿರುವಂತ ದೇಶಪ್ರೇಮ ಇಬ್ಬರಲ್ಲಿದೆ ಅಂತ ನೆನಪಿರಲಿ ನಮ್ಮ ಸೈನಿಕರು ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ ವಿ ಮಿಸ್ ಹೋಮ್ಸ್ ನಾವು ನಮ್ಮ ಮನೆಗಳನ್ನ ಮಿಸ್ ಮಾಡ್ಕೊಂತೀವಿ ಆದ್ರೆ ಭಾರತ ಅನ್ನೋ ನನ್ನ ಮನೆಯನ್ನು ರಕ್ಷಿಸ್ತೀನಲ್ಲ ಆ ಹೆಮ್ಮೆ ನನಗಿದೆ ಅಂತ ನಮ್ಮ ಸೈನಿಕರು ಹೇಳ್ಕೊಳ್ತಾರೆ ಈ ದೇಶದ ಸೈನಿಕರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತ ಆ ಸೈನಿಕರ ಚರಿತ್ರೆ ಎಷ್ಟು ಅದ್ಭುತವಾಗಿದೆ ಎಂತೆಂತ ಸೈನಿಕರು 0.510 ಗೆದ್ದು ಬಂದ ನಂತರ ಈ ದಿಲ್ ಮಾಂಗೆ ಮೋರ್ ಎಂದು ಗರ್ಜಿಸಿದಂತ ವಿಕ್ರಮ್ ಬಾತ್ರ ಅಂತ ಸೈನಿಕರು ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ ಅಲ್ಲೊಂದು ಬ್ಯಾನರ್ ಇದೆ ಕಾರ್ಗಿಲ್ ನಲ್ಲಿ ಹೋರಾಡದಂತ ಕಾರ್ಗಿಲ್ ವೀರರ ಬ್ಯಾನರ್ ಇದೆ ಅದನ್ನ ಯಾವತ್ತಾರು ಕಣ್ಣಾಯಿಸಿ ನೋಡಿ
ಒಬ್ಬೊಬ್ಬ ಸೈನಿಕರ ಕಣ್ಣಲ್ಲೂ ಈ ದೇಶಕ್ಕೋಸ್ಕರ ಒಂದು ಕಿಚ್ಚು ಕಾಣಿಸುತ್ತೆ ಈ ದೇಶಕ್ಕೋಸ್ಕರ ಅತೋ ಅಪ್ರಾಪ್ಯ ಸಿಸ್ವರ್ಗಂ ಜಿತ್ವಾ ಮೋಕ್ಷಾಸಮೇ ತತ್ಸ್ವದ ಉತ್ತಿಷ್ಟ ಕೌಂತೆ ಯುತ್ತಯ ಕೃತನಿಷ್ಠಯ ಎಂಬ ಶಿಷ್ಯ ಪರಮಾತ್ಮನ ಭಗವತ್ ಉಪದೇಶವನ್ನ ತನ್ನ ತಂದೆಗೆ ಪತ್ರದಲ್ಲಿ ಬರೆದು ಆ ವಾಕ್ಯವಂತೆ ಈ ದೇಶಕ್ಕೆ ಹುತಾತ್ಮರಾದಂತ ರಾಜೇಶ್ ಸತಿ ಪದ್ಮಪಾಣಿ ಆಚಾರ್ಯ ಅವರು ತಮ್ಮ ಜೀವವನ್ನ ನೀಡಿದಂತ ದೇಶ ಈ ದೇಶ ಈ ಪತ್ರ ನಿಮ್ಮ ಕೈ ತಲುಪೋ ವೇಳೆಗೆ ನಾನು ಸತ್ತೋಗಿರ್ತೀನಿ ಅಕಸ್ಮಾತ್ ನನ್ನ ನೋಡಬೇಕು ಅಂತ ಆಗೇನಾದ್ರೂ ಅನ್ಸಿದ್ರೆ ನನ್ನ ಕೋಣೆಗೆ ಹೋಗು ನನ್ನ ಟೇಬಲ್ ಮೇಲೆ ಇರುವಂತ ತ್ರಿವರ್ಣ ಧ್ವಜವನ್ನು ನೋಡು ಆ ಧ್ವಜದ ಒಂದೊಂದು ಕಣ ಕಣದಲ್ಲೂ ನನ್ನ ಪ್ರತಿಬಿಂಬ ಕಾಣಿಸುತ್ತೆ ಅಂತ ತಾಯಿಗೆ ಪತ್ರ ಬರೆದು ಈ ದೇಶಕ್ಕೋಸ್ಕರ ಹುತಾತ್ಮರಾದಂತ ವಿಜಯನ್ ತಾಪರ್ ಅಂತವರು ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ ತಾವು ಹುಟ್ಟಿದ ದಿನವೇ ಈ ದೇಶಕ್ಕೋಸ್ಕರ ಹುತಾತ್ಮರಾದಂತ ರಾಘವನ್ ಅಂತವರು ಈ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ ಈ ದೇಶಕ್ಕೋಸ್ಕರ ನಮ್ಮದೇ ಕರ್ನಾಟಕದವರಾದಂತ ಹನುಮಂತ ಕೊಪ್ಪದವರು ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ ಹನುಮಂತಪ್ಪ ಕೊಪ್ಪದವರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಅವರ ಕಥೆಯನ್ನ ಯಾರನ್ನ ಕೇಳಿರ್ತೀರೋ ನಮ್ಗೆಲ್ಲ ಗೊತ್ತಿರುತ್ತೆ ಅವರಿಗೆ ಅಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗಿರುತ್ತೆ ಆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾರೆ ಅಂತ ನಾನು ಕೆಲವು ದಿನಗಳ ಹಿಂದೆ ಹನುಮಂತಪ್ಪ ಕೊಪ್ಪದವರ ಊರಿಗೆ ಹೋಗಿದ್ದೆ ಬೆಟ್ಟದೂರಿಗೆ ಅಲ್ಲೊಂದು ಕಾರ್ಯಕ್ರಮ ಇತ್ತು ಸೈನಿಕರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ಅಲ್ಲಿ ನಾನು ಕೂತಿದ್ದ ಸೈನಿಕರ ಹತ್ರ ಮಾತಾಡಿಸ್ತದೆ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಸೇವೆ ಸಲ್ಲಿಸಿ ಬಂದಂತ ಸೈನಿಕರು ಅವ್ರನ್ನ ಕೇಳಿದೆ ಅಣ್ಣ ಅಲ್ಲಿ ನಿಮಗೆ ಪರಿಸ್ಥಿತಿ ಎಲ್ಲ ಯಾವ ರೀತಿ ಇರುತ್ತೆ ಆಗ ಅಣ್ಣ ಒಂದು ಮಾತು ಹೇಳಿದ್ರು ಪುಟ್ಟ ನಾವು ಒಮ್ಮೊಮ್ಮೆ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ನಿಸ್ದಾಗ ನಮ್ಮ ಮನೆ ಹತ್ರ ನಾರ್ಮಲ್ ಟಾಯ್ಲೆಟ್ ಇರುತ್ತೆ ಅಂದ್ರೆ ಅಲ್ಲಿ ಟಾಯ್ಲೆಟ್ಗಳು ಇರೋದಿಲ್ಲ ನಾವು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಬಹಳ ಟೆಂಟ್ ನಿಂದ ಬಹಳ ದೂರ ಹೋಗ್ಬೇಕು ಯಾಕಂದ್ರೆ ಮುಂದೆ ಇರುವಂತ ಟೆಂಟ್ ನ ಹತ್ರವೇ ಟಾಯ್ಲೆಟ್ ಹೋದ್ರೆ ಅಲ್ಲಿರುವಂತ ಮಂಜುಗಡ್ಡೆನೆ ಕರಗಿಸಿ ನೀರು ಮಾಡ್ಕೊಂಡು ನಾವು ಕುಡಿಬೇಕಾಗುತ್ತೆ ಅದರಿಂದ ಬಹಳಷ್ಟು ದೂರ ಟಾಯ್ಲೆಟ್ಗೆ ಹೋಗ್ಬೇಕಾಗುತ್ತೆ ಆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಯಾರು ಟಾಯ್ಲೆಟ್ ಹೋಗ್ತಾರೋ ಅವ್ರ ಕೈಗೆ ಒಂದು ಹಗ್ಗವನ್ನ ಕಟ್ಕೊಂತಾರೆ ಇನ್ನೊಂದು ತುದಿಯ ಹಗ್ಗವನ್ನ ಯಾರ್ದಾದ್ರು ಕಾಲಿಗೆ ಅಥವಾ ಕಂಬಕ್ಕೆ ಕಟ್ಟು ದೂರದಲ್ಲಿ ಹೋಗ್ತಾರೆ ಯಾತಕ್ಕೋಸ್ಕರ ಅಂದ್ರೆ ಒಮ್ಮೊಮ್ಮೆ ಈ ರೀತಿ ಟಾಯ್ಲೆಟ್ ಹೋದವರು ವಾಪಸ್ ಬಂದಿದ್ದೇ ಇಲ್ಲ ಅಲ್ಲಿ ಎಲ್ಲೋ ಜಾರ ಬಿದ್ದು ಬಿಟ್ಟಿರ್ತಾರೆ ಅಕಸ್ಮಾತ್ ಸತ್ತ ನಂತರ ಅವರ ಶವವನ್ನ ಎಳ್ಕೋ ಬರ್ಲಿಕ್ಕಾದ್ರೂ ಈ ಹಗ್ಗವನ್ನ ಜಾಡ್ ಇಟ್ಕೊಂಡು ಹುಡ್ಕೊಂಡು ಅವ್ರ ಶವವನ್ನ ಎಳ್ಕೋ ಬರ್ಲಿಕ್ಕೆ ನಾವು ಈ ಹಗ್ಗವನ್ನ ಕಟ್ಕೊಂಡು ಹೋಗ್ತೀವಿ ಅಂತ ಒಂದು ಟಾಯ್ಲೆಟ್ ಹೋಗ್ಲಿಕ್ಕೆ ಇರುವಂತ ಪರಿಸ್ಥಿತಿ ಅಂತದ್ದು ರೀ ಅಣ್ಣ ನಾನು ಅಣ್ಣ ಹತ್ರ ಕೇಳಿದೆ ಅಣ್ಣ ನಿಮ್ಗೆ ಅಲ್ಲಿ ಊಟದ ವ್ಯವಸ್ಥೆ ಯಾವ ರೀತಿ ಇರುತ್ತಂತ ಅವ್ರು ಹೇಳಿದ್ರು ಪುತ್ತ ನಮಗೆ ಪ್ರತಿ ಸಲ ಏರೋಪ್ಲೇನ್ ನಿಂದ ದ್ರಾಕ್ಷಿ ಗೋಡಂಬಿಗಳನ್ನ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಾರೆ ಅಂತ ನಂಗೆ ಬಹಳ ಖುಷಿ ಆಯ್ತು ಡ್ರೈ ಫ್ರೂಟ್ಸ್ ಅಣ್ಣ ಬಹಳ ಚೆನ್ನಾಗಿರುತ್ತಲ್ಲ ಅಂತ ಅವಣ್ಣ ಹೇಳಿದ್ರು ಮೊದಲನೇ ದಿನ ನಂಗೂ ಹಂಗೆ ಅನಿಸ್ತು ಪುಟ್ಟ ಆಮೇಲೆ ಹೋಗ್ತಾ ಹೋಗ್ತಾ ಅರ್ಥ ಆಯ್ತು ಹೆಂಗಿರುತ್ತೆ ಪರಿಸ್ಥಿತಿ ಅಂದ್ರೆ ಆ ದ್ರಾಕ್ಷಿ ಗೋಡಂಬಿ ನೋಡಿದ್ರೆ ವಾಂತಿ ಬರ್ಲಿಕ್ಕೆ ಶುರು ಆಗುತ್ತೆ ನಮ್ಗೆ ಅಲ್ಲ ಮೊದ್ಲೇ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳು ನಡೆಯೋದಿಲ್ಲ ಅದರಿಂದ ಆ ದ್ರಾಕ್ಷಿ ಗೋಡಂಬಿಗಳನ್ನ ದಿಂಬು ಮಾಡ್ಕೊಂಡು ಮಲಗ್ಲಿಕ್ಕಷ್ಟೇ ಉಪಯೋಗಿಸಿ ಹೊರತು ಅದನ್ನ ನಾವು ತಿನ್ನೋದು ಇಲ್ಲ ಅಂತ ಹೇಳಿದ್ರು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ನನ್ನ ನೆಚ್ಚಿನ ಬಂಧುಗಳೇ ಇವತ್ತಿಗೂ ಕೂಡ ಸಿಯಾಚಿನ್ ಗ್ಲೇಷಿಯರ್ನ ಜನರಲ್ ಟೆಂಪರೇಚರ್ -40 ಡಿಗ್ರಿ ಅಂತ ನೆನಪಲ್ಲಿ ಸೂರ್ಯ ಇರುವಂತ ಸಂದರ್ಭದಲ್ಲಿ ಬೆಳಗಿರುವಂತ ಸಂದರ್ಭದಲ್ಲಿ -20 ಡಿಗ್ರಿ ಟೆಂಪರೇಚರ್ ಇರುತ್ತೆ ಸೂರ್ಯ ಮುಳುಗಿದಂತ ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು -60 -65 ಡಿಗ್ರಿಗೆ ಚಳಿ ಹಿಡಿಯುತ್ತೆ 0 ಡಿಗ್ರಿನಲ್ಲಿ ನೀರು ಮಂಜಾಗುತ್ತೆ ಅಂತದ್ರೆ 0ಗಿಂತ ಕೆಳಗೆ -65 ಡಿಗ್ರಿನಲ್ಲಿ ಒಬ್ಬ ಮನುಷ್ಯ 3-4 ತಿಂಗಳ ಕಾಲ ಇದ್ರೆ ಆ ವ್ಯಕ್ತಿಯ ದೇಹ ಈ ಪರಿಸ್ಥಿತಿ ಏನಾಗಬೇಡ ರಕ್ತ ಎಪ್ಪಗಟ್ಟೋದಿಲ್ವಾ ನನ್ನ ನೆಚ್ಚಿನ ಬಂಧುಗಳು ಈ ಸಿಯಾಚಿನ್ ಗ್ಲೇಷಿಯರ್ ನಲ್ಲಿ ಯಾರು ಸೇವೆಯನ್ನ ಸಲ್ಲಿಸ್ತಾರಲ್ಲ ಈ ಚಳಿಯ ಟೆಂಪರೇಚರ್ ನಲ್ಲಿ ಈ ಸಿಯಾಚಿನ್ ಗ್ಲೇಷಿಯರ್ ನಿಂದ 150 ಕಿಲೋಮೀಟರ್ ದೂರದಲ್ಲಿರುವಂತ ಖರ್ದುಕ್ಲಾ ಪ್ಲಾಸ್ ಅಂತ 17,000 ಎತ್ತರದ ಗುಡ್ಡ ಅದು ಅಲ್ಲಿ ನಮ್ಮ ಪೀಕ್ಗೆ ಹೋದಾಗ ಅಲ್ಲಿ ಯಾರೇ ಪ್ರವಾಸಿಗರು ಹೋದ್ರು ಕೂಡ ಅಲ್ಲಿರುವಂತ ಸೈನಿಕರು 3/4 ಗಂಟೆನಲ್ಲಿ ಓಡಿಸ್ತಾ ಇರ್ತಾರೆ ಸಾಕು ಸಾಕು ಹೋಗಿ ಕೇಳಿಳಿರಿ ಅಂತ ಏನೈತೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲಿಯ ಚಳಿ ಎತ್ತರ ಮಟ್ಟಿಗಿದೆ ಅಂದ್ರೆ ಅಕಸ್ಮಾತ್ ಈ ಚಳಿನಲ್ಲಿ ಯಾರಾದ್ರೂ 3/4 ಗಂಟೆಗಿಂತ ಜಾಸ್ತಿ ಇದ್ರೆ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇದೆ ಅಂತ ಕೇವಲ 3/4 ಗಂಟೆಗಿಂತ ಜಾಸ್ತಿ ಇದ್ರೆ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇದೆ ನಮ್ಮ ಸೈನಿಕರಲ್ಲಿ 3-4 ತಿಂಗಳ ಕಾಲ ಇರ್ತಾರೆ ಆ 3-4 ತಿಂಗಳ ಕಾಲ ಅವರು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅವಣ್ಣ ಹೇಳ್ತಾ ಇದ್ರು ಪುಟ ಅಲ್ಲಿ ಸ್ನಾನ ಮಾಡಿರೋದಿಲ್ಲ ಮನೆಗೆ ಬಂದು ಕನ್ನಡಿಯಲ್ಲಿ ನನ್ನ ಮಗ ನೋಡ್ಕೊಂಡಾಗ ನಾನೇ ಕಿರ್ಚಬೇಕು ಅನ್ಸುತ್ತೆ ಆ ರೀತಿ ಆಗಿರ್ತೀನಿ ನಾನು ಅಲ್ಲಿ ಅವ್ರ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳು ನಡೆಯೋದಿಲ್ಲ ಸಿಯಾಚಿನ್ ಗ್ಲೇಷಿಯರ್ ನಲ್ಲಿ ಯಾರು ಸೇವೆ ಸಲ್ಲಿಸಿ ಬಿಡ್ತಾರೋ ಕೇವಲ 3-4 ತಿಂಗಳ ಕಾಲ ಸೇವೆ ಸಲ್ಲಿಸಿ ಬಂದ್ರು ಕೂಡ ಅವ್ರಿಗೆ ವಯಸ್ಸಾಗುವಂತ ಸಂದರ್ಭದಲ್ಲಿ ಸ್ಕಿನ್ ಕ್ಯಾನ್ಸರ್ಸ್ ಬರುವಂತ ಚಾನ್ಸಸ್ ಇದೆ ರಕ್ತ ಹೆಪ್ಪಗಟ್ಟುವಂತ ಚಾನ್ಸಸ್ ಇದೆ ಬ್ಲಡ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆ ಅವರಿಗೆ ಕಿಡ್ನಿ ಫೇಲ್ ಆಗುವಂತ ಚಾನ್ಸಸ್ ಇದೆ
ಇದೆಲ್ಲಾ ಗೊತ್ತಿದ್ರು ಕೂಡ ಇಷ್ಟೆಲ್ಲಾ ಸಮಸ್ಯೆ ನನಗೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಇಚ್ಛೆಪಟ್ಟು 3-4 ತಿಂಗಳ ಕಾಲ ಸಿಯಾಚಿನ್ ಗ್ಲೇಷಿಯರ್ ನಲ್ಲಿ ಸೇವೆ ಸಲ್ಲಿಸಿ ಬರ್ತಾರಲ್ಲ ನಮ್ಮ ದೇಶದ ಸೈನಿಕರಲ್ಲ ಅಂತ ದೇಶಪ್ರೇಮ ಇಂತದ್ದು ಅಂತ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಪಡಬೇಕು ನೆನಪಿರಲಿ ನಮ್ಮ ಸೈನಿಕರು ಅಲ್ಲಿ -65 ಡಿಗ್ರಿ ನಲ್ಲಿ ನಿಂತು ಹೋರಾಟ ಮಾಡೋದು ಇಲ್ಲಿ +20 ಡಿಗ್ರಿ ನಲ್ಲಿ ಇರುವಂತ ನಾವು ನೀವುಗಳು ಸುಖವಾಗಿರಲಿ ಅನ್ನೋ ಕಾರಣಕ್ಕೆ ಹನುಮಂತಪ್ಪ ಕೊಪ್ಪದವರು ಸಿಯಾಚಿನ್ ಗ್ಲೇಷಿಯರ್ಗೆ ಅವರ 10-11 ಜನ ಸೈನಿಕರೊಂದಿಗೆ ಗುಡ್ಡದ ಮೇಲೆ ಹೋಗ್ತಾರೆ ಗುಡ್ಡದ ಮೇಲೆ